ಶಾಲೋ ಈ ದಿನದ ಧ್ಯಾನಕ್ಕೆ ತಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ ಶುಭ ಮುಂಜಾನೆ ಈ ದಿನ ನಾವು ಒಂದು ಬಿಬ್ಲಿಕಲ್ ಬೇಸ್ನಲ್ಲಿ ನಾವು ತಗೊಂಡ್ರೂ ಎಲ್ಲರಿಗೂ ಬಹಳ ಅವಶ್ಯಕತೆ ಇರುವ ಅಥವಾ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ನಮ್ಮೊಳಗೆ ಆ ಒಂದು ಗುಣದ ಅಗತ್ಯತೆ ಲೈಕ್ ದಟ್ ಈಸ್ ನೀಡೆಡ್ ಬೈ ಎವ್ರಿ ಹ್ಯೂಮನ್ ಬೀಯಿಂಗ್ ಆ ಒಂದು ವಿಷಯವಾಗಿ ನಾವು ಮಾತನಾಡೋಣ ವಿ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಲಿವ್ ವಿದೌಟ್ ಎನಿ ಮೆಟೀರಿಯಲ್ ಕಂಫರ್ಟ್ಸ್ ಯಾವ ವಸ್ತುಗಳು ಅಥವಾ ಐಷಾರಾಮಿ ಜೀವನ ಅಥವಾ ಪೊಸಿಷನ್ನು ಸ್ಥಾನ ಮಾನ ಗೌರವ ಜಾತಿ ಮತ ಒಂದು ರಿಲಿಜನ್ನು ಸ್ಟೇಟಸ್ಸು ಪೊಸಿಷನ್ನು ಆ್ಯಂಡ್ ಮೆನಿ ಅದರ್ ಥಿಂಗ್ಸ್ ಇಲ್ಲದೆ ಬದುಕ್ಬೋದು ಆದರೆ ಒಂದೇ ಒಂದು ವಿಷಯ ಪ್ರತಿಯೊಬ್ಬ ಮನುಷ್ಯನು ಅದನ್ನಿಲ್ಲದೆ ಬದುಕೋಕ್ಕಾಗಲ್ಲ ಅದನ್ನಿಲ್ಲದೆ ಬದುಕ್ತಾನೆ ಅಥವಾ ಬದುಕ್ತಾಳೆ ಅಥವಾ ಬದುಕ್ತಾಯಿದ್ದಾರೆ ಅಂದರೆ ಅವ್ರ ಮನುಷ್ಯ ಕುಲಕ್ಕೆ ಸೇರಿಲ್ಲ ಅಂತ ನೋ ಮ್ಯಾನ್ ಕ್ಯಾನ್ ಲಿವ್ ವಿತೌಟ್ ರೆಸ್ಪೆಕ್ಟ್ ಗೌರವ ಒಬ್ಬರನ್ನೊಬ್ಬರು ಗೌರವಿಸೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ವಿ ಕೆನ್ ನಾಟ್ ಲಿವ್ ವಿತೌಟ್ ರೆಸ್ಪೆಕ್ಟ್ ಸ್ವಗೌರವ ನಮಗೆ ಯಾರೂ ಗೌರವ ಸಲ್ಲಿಸಲಿಲ್ಲ ಅಂದರೆ ಏನು ನೀವು ನೋಡಿದ್ದ ಕೆಂಪು ಚದರ ಹಾಸಿ ರೆಡ್ ಕಾರ್ಪೆಟ್ ಹಾಸಿ ಆರತಿ ಎತ್ತು ತಟ್ಟೆ ಕೊಟ್ಟು ಅದಕ್ಕೆ ಗೌರವ ಅನ್ನಲ್ಲ ದ ಬಿ ಯು ಬಿಹೇವ್ ವಿತ್ ಅದರ್ಸ್ ಇಸ್ ರೆಸ್ಪೆಕ್ಟ್ ಎಷ್ಟೋ ಸರಿ ನಾವು ಹೇಳಿದ್ದುಂಟು ನೀವು ಹೇಳಿದ್ದುಂಟು ಆರ್ಕ್ಯುಮೆಂಟ್ಸ್ ಬಂದಾಗ ಟಗ್ ಟಗ್ ಆಫ್ ಆರ್ ಬಂದಾಗ ಅಥವಾ ಜಗಳಗಳೆಲ್ಲವೂ ಆದಾಗ ಏಯ್ ಸರಿಯಾಗಿ ಮಾತಾಡು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ನೀ ನನಗೆ ರೆಸ್ಪೆಕ್ಟ್ ಕೊಟ್ಟರೆ ನಾನು ನಿನಗೆ ರೆಸ್ಪೆಕ್ಟ್ ಕೊಡ್ತೀನಿ ನನ್ನ ರೆಸ್ಪೆಕ್ಗೆ ನೋವಾಗಿದೆ ನನ್ನ ಸ್ವಗೌರವನ ಚುಚ್ಚಿದಾನೆ ಬಿಡಲ್ಲ ನಾನು ಅವನ್ನ ಹಣ ನಂದು ಹೋಯ್ತು ಸ್ಥಾನ ಹೋಯ್ತು ಮಾನ ಹೋಯ್ತು ಹೋಯ್ತು ಬರ್ ಬರುತ್ತೆ ಗೌರವ ನನಗಿರುವ ಸ್ವಗೌರವಕ್ಕೆ ಧಕ್ಕೆ ಬಂದಿದೆ ಅಂದರೆ एग्री एग्री बिल्टारे इस्टो जना इस्टो जनाना वर्बल अब्यूज मात्रला इवन फिजिकल अब्यूज एंड इवन शोइंग डिसरेस्पेक्ट टू अदर्स हैव प्रोवोक्ड देम टू सच एक्सटेंट दैट सो मेनी मर्डर्स हैव टेकन प्लेस सो डिसरेस्पेक्ट कैन कॉज सच इंटेंस रेज That people can go to the extreme of sacrificing their lives or taking away others' lives also. ನ್ಯಾಪೇಳ್ಕೊಬೇಕು ಅಷ್ಟು ಕೋಪ ಉದ್ರೇಕ ಒಳಗೆ ಮಾಡ್ತದೆ ರೆಸ್ಪೆಕ್ಟ್ ತೋರಿಸ್ಲಿಲ್ಲ ಒಬ್ಬ ವ್ಯಕ್ತಿಗೆ ಅಂದರೆ ಇಟ್ ಕ್ಯಾನ್ ಡಿಸ್ರೆಸ್ಪೆಕ್ಟ್ ಓವರ್ ನಮಗೆ ನಾವೇ ರೆಸ್ಪೆಕ್ಟ್ ತೋರಿಸ್ಕೊಳ್ದಿರೋದು ಒಂದಾದರೆ ಒಬ್ಬ ಇನ್ನೊಬ್ಬ ವ್ಯಕ್ತಿ ಅಥವಾ ದೇಶ ಅಥವಾ ಭಾಷೆಗೆ ಧರ್ಮಕ್ಕೆ ಮತ ಧರ್ಮ ಇವುಗಳಿಗೆ ರೆಸ್ಪೆಕ್ಟ್ ಗೌರವ ಕೊಡಲಿಲ್ಲ ಆದರೆ ಅದರಷ್ಟು ಭಯಂಕರವಾದ ಒಂದು ಅಫೆನ್ಸ್ ಇಲ್ಲ ಅಂತ ಪ್ರೂವ್ ಆಗೋಗಿದೆ ನೋಡ್ತಾ ಇರ್ತೀವಿ ನೋಡ್ತೀವಿ ಆ್ಯಂಡ್ ಇಟ್ ಈಸ್ ಅ ಫ್ಯಾಕ್ಟ್ ಎಷ್ಟೋ ವಾರ್ ಯುದ್ಧಗಳು ನಡೆದೋಗಿದೆ ವಾರ್ಸ್ ಹ್ಯಾವ್ ಬಿನ್ ಫಾಟ್ ಓವರ್ ಡಿಸ್ರೆಸ್ಪೆಕ್ಟ್ ಇಟ್ ಈಸ್ ದ ಸಿಂಗಲ್ ಮೋಸ್ಟ್ ಸೆನ್ಸಿಟಿವ್ ಇಶ್ಯೂ ಇನ್ ಆರ್ ಲೈಫ್ಸ್ ನಮ್ಮ ಎಲ್ಲರ ಜೀವನದಲ್ಲಿ ಅದೊಂದೇ ಒಂದು ಒಂದು ಸಂವೇದನಾಶೀಲ ಸೆನ್ಸಿಟಿವ್ ಇಶ್ಯೂ ಅಂದರೆ ಬಹಳ ಡೆಲಿಕೇಟ್ ಇಶ್ಯೂ ಅದನ್ನು ಬಹಳ ಕೇರ್ಫುಲ್ಲಾಗಿ ಎಲ್ಲರೂ ಡೀಲ್ ಮಾಡಬೇಕು ದ ಗ್ರೇಟೆಸ್ಟ್ ಗಿಫ್ಟ್ ಒನ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಗಿವ್ ಟು ಅನ್ ಅದರ್ ಇಸ್ ನಾಟ್ ಲವ್ ನಾಟ್ ಟ್ರಸ್ಟ್ ನೀದರ್ ಇಟ್ ಇಸ್ ಕಂಪ್ಯಾಷನ್ ನಾರ್ ಎಂಪತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾನವ ಮಾನವನಿಗೆ ಕೊಡುವಂಥ ಏಕೈಕ ವಿಷಯ ಪ್ರೀತಿಯಲ್ಲ ಎಂಪತಿ ಅಲ್ಲ ಸಿಂಪತಿ ಅಲ್ಲ ಕಂಪ್ಯಾಷನ್ ಅಲ್ಲ ಕರುಣೆ ಅಲ್ಲ ಅಥವಾ ಅನುಕಂಪ ಅಲ್ಲ ಅಥವಾ ಒಂದು ಅವನ ಖನಿಕರ ದಯೆ ಅಲ್ಲ ಅಥವಾ ಕ್ಷಮೆನೂ ಅಲ್ಲ ಒಂದ ಒಂದೇ ಒಂದು ಏಕೈಕ ವಿಷಯ ಅಂದರೆ ಅದು ಗೌರವ ಸೊ ಗೌರವಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸತ್ಯವೇದದಲ್ಲೂ ನಾವು ನೋಡುವಾಗ ಯೇಸು ಕ್ರಿಸ್ತನು ಜಾತಿ ಮತ ಭೇದ ಕ್ಲಾಸ್ ಸಮಾರಿಯ ಅಥವಾ ಯಹೂದ್ಯರು ಅಥವಾ ಸಮಾರ್ಯದವರು ಅಥವಾ ಗ್ರೀಕನು ಬೇರೆ ಬೇರೆ ಜಾತಿಯವರು ಅಥವಾ ಭಾಷೆಯವರು ಅಥವಾ ಯಹೂದ್ಯರು ಅಥವಾ ಅಲ್ಲದವರು ಶಿಷ್ಯರಲ್ಲಿ ಯಾರೇ ಬರಲಿ ಆ್ಯಂಡ್ ಈವನ್ ಕ್ಲಾಸ್ ಮೀನು ಹಿಡಿಯುವ ಅಭ್ಯಸ್ತ್ರರು ಸುಂಕದವರು ಎಲ್ಲರನ್ನೂ ಪ್ರೀತಿ ಮಾಡ್ತಿದ್ರೆ ಸ್ವಾಮಿ ರೆಸ್ಪೆಕ್ಟಿವ್ ಆಫ್ ಕ್ಲಾಸ್ ಕ್ರೀಡ್

ಬರಬೇಕು ಮಕ್ಕಳು ನನ್ನ ಹತ್ರ ಕಿರ್ಚ್ಕೊಬಿಡಿ ಮಕ್ಕಳ ಹತ್ರ ಅಲೋದೆಮ್ ಟು ಮಿ ಯಾಕಂದರೆ ದೇವ್ರ ರಾಜ್ಯ ಇಂಥವ್ರದೇ ನಿಮ್ಮಂಥವ್ರದಲ್ಲ ಸೊ ಗೌರವ ಮಕ್ಕಳಿಂದ ಹಿಡಿದು ಯವನಸ್ಥರು ಮಧ್ಯವಯಸ್ಕರು ವೃದ್ಧರು ಎಲ್ಲರ ಬಗ್ಗೆನೂ ರೆಸ್ಪೆಕ್ಟ್ ತೋರಿಸ್ತಿದ್ರು ಆಸ್ ಫುಡ್ ಈಸ್ ಫಾರ್ ದ ಬಾಡಿ ರೆಸ್ಪೆಕ್ಟ್ಸ್ಬೋದು ಸೋಲ್ ಹೇಗೆ ದೇಹಕ್ಕೆ ಆಹಾರನೋ ಅದೇ ರೀತಿ ಆತ್ಮಕ್ಕೆ ಗೌರವ ಅದಕ್ಕೆ ಆತ್ಮಗೌರವ ಕಳ್ಕೋಬಾರ್ದು ಅಂತಾರೆ ಯಾರಿಗೆ ಆತ್ಮಗೌರವ ಇರುತ್ತೋ ಅವ್ರಿಗೆ ಒಂದು ಚೂರು ಬೇರೆಯವರಿಂದ ಹರ್ಟ್ ಆ ಸೆನ್ಸಿಟಿವ್ ದೇಲ್ ಬಿ ಸೋ ಸೆನ್ಸಿಟಿವ್ ಈಗ ಸಣ್ಣ ಮಕ್ಕಳನ್ನೇ ತೊಗೊಳ್ಳಿ ನೀವು ನನ್ನ ಸಣ್ಣ ಮಕ್ಕಳ ಬಗ್ಗೆ ಕೋಟ್ ಮಾಡಿದೆ ಅದಕ್ಕೆ ನಂಗೆ ಜ್ಞಾಪಕ ಬರ್ತಾ ಇದೆ ನಾವು ಶಾಲೆಯಲ್ಲಿ ಎಷ್ಟು ವರ್ಷಗಳ ತರ್ಟಿ ಫೈವ್ ಪ್ಲಸ್ ಇಯರ್ಸ್ ಆಫ್ ಸರ್ವಿಸ್ ಎಜುಕೇಷನ್ ಫೀಲ್ಡಲ್ಲೇ ಇರುವಾಗ ಶಾಲೆಗಳಲ್ಲಿ ಮಕ್ಕಳನ್ನು ನೀವು ಬೈರಿ ಅಥವಾ ಸ್ಕೇಲ್ ತೊಗೊಂಡು ನಿಮಗೆ ಎಲ್ಲ ಮಕ್ಕಳು ಒಂದೇ ಆ ಮಗುಗೆ ಅದು ಯೂನೀಕ್ ಒಬ್ಬ ತುಂಟ ಇರ್ತಾನೆ ಒಬ್ಬ ಪಟಿಂಗ ಇರ್ತಾನೆ ಒಬ್ಬ ಕ್ಲೆವರ್ ಇರ್ತಾನೆ ಒಬ್ಬ ಕ್ರಿಯೇಟಿವ್ ಇರ್ತಾರೆ ಗಿಫ್ಟೆಡ್ ಇರ್ತಾರೆ ಒಬ್ರು ಡಲ್ ಇರ್ತಾರೆ ಇಟ್ಸ್ ಅ ಹೋಮೋಜಿನಿಯಸ್ ಗ್ರೂಪ್ ಅಂತೂ ಅಲ್ಲ ಇಟ್ಸ್ ಅ ಹೆಡ್ರೋಜಿನಿಯಸ್ ಗ್ರೂಪ್ ಭಿನ್ನ ಭಿನ್ನವಾದ ವಿಧ ವಿಧವಾದ ಮಕ್ಕಳು ಇರ್ತಾರೆ ಇರ್ತಾರೆ ಸೊ ನೀವೇನು ಮಾಡ್ತೀರಾ ಏನೋ ಕೋಪದಲ್ಲಿ ಬರ್ತೀರಾ ಏನೋ ನಿಮಗೆಲ್ಲೇನೋ ಹೆಡ್ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ ಕರೆದು ಕ್ಲಾಸ್ ತೊಗೊಂಡಿರ್ತಾರೆ ಆ ಕೋಪದಲ್ಲಿ ಬರ್ತೀರಾ ಮಕ್ಳು ಗಲಾಟೆ ಮಾಡ್ತಾ ಇರ್ತಾರೆ ಈಗ ಎಲ್ರಿಗೂ ಹೊಡಿಯೋಕ್ಕಾಗತ್ತಾ ಅರವತ್ತು ಎಪ್ಪತ್ತು ಎಂಬತ್ತು ಜನ ಇರ್ತಾರೆ ಕ್ಲಾಸಲ್ಲಿ ತೊಗೊಳ್ತೀರಾ ಸ್ಕೇಳೋ ಕಡ್ಡಿನೋ ಚೌಟಿನೋ ಏನೋ ತೊಗೊಳ್ತೀರ ನಾನಂತೂ ಹುಡುಕಿ ಬೆಳ್ಳಕ್ಕಿರೋ ಮಕ್ಕನ್ನ ಮುಟ್ಟಿರ್ತಾ ಇರಲಿಲ್ಲ ಯಾಕಂದರೆ ಯಾರಿಗೂ ಒಬ್ರಿಗೆ ಹೊಡಿಲೇಬೇಕು ಒಬ್ಬರು ಇಬ್ಬರಿಗೆ ಬಿಟ್ರೇನೆ ಇಡೀ ಕ್ಲಾಸ್ ಬಾಯಿ ಮುಚ್ಚೋದು ಎಲ್ರಿಗೂ ನಾನು ಹೊಡ್ಯೋಕ್ಕಾಗಲ್ಲ ಎಲ್ರಿಗೂ ಅಷ್ಟು ಜನ ಕುಡಿಯೋಷ್ಟು ನಂಗೆ ಇಲ್ಲೆಲ್ಲ ಶೋಲ್ಡ್ರೆಲ್ಲ ನೋವು ಬಂದ್ಬಿಡೋದು ಅದಕ್ಕೆ ನಾನು ಏನು ಮಾಡ್ತಿದ್ದು ಹುಡುಕ್ಬಿಟ್ಟು ಸ್ವಲ್ಪ ಬಣ್ಣ ಕಡಿಮೆ ಇರೋ ಮಕ್ಕಳನ್ನು ಬೆಳಿಗ್ಗೆ ಇರೋ ಮಕ್ಕಳನ್ನ ಮುಟ್ಟಕ್ಕೆ ಹೋಗ್ತಿರ್ಲ ಯಾಕಂದ್ರೆ ಬರೆ ಬಂದ್ಬಿಡುತ್ತೆ ಕೆಂಪಿಗೋ ನೀಲಿ ತಿರುಗೋಗುತ್ತೆ ಸಾಯಂಕಾಲ ಮನೆಗೆ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ಸ್ವಲ್ಪ ಬೂದಿ ಸಾರಿ ಗೋಧಿಬಣ್ಣ ಇರೋ ಮಕ್ಕಳನ್ನು ಬಿಟೆಸ್ಟ್ ಕಾಂಪ್ಲೆಕ್ಷನ್ ಇರೋ ಮಕ್ಕಳನ್ನು ಇಟ್ಕೊಂಡು ರಪ್ ರಪ್ ಅಂತ ಎರಡು ಕಾಫ್ರೀಜ್ ಕಾಲ ಮೇಲೆ ಕೊಟ್ಟಿರ್ತಿದ್ದೆ ಈ ಚಟಿ ರೇಟ್ಗಳು ಬೇರೆಯವ್ರನ್ನ ಬಾಯಿ ಮುಚ್ಚಿಸ್ತಿತ್ತು ಇದನ್ನೇ ನಾನು ಬಿ ಎಡ್ ಎಲ್ ಪ್ರೊಫೆಸರ್ ಆದಾಗ ನನ್ನ ಸ್ಟೂಡೆಂಟ್ಸ್ಗೆ ನಾನು ಹಿಂಗೆ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅವರು ಅದೇ ಫಿಲಾಸಫಿ ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದ ಒಬ್ಬ ಹುಡುಗ ಆಗ ಅವನು ಹುಡದ ಅಂತ ನನಗೆ ಕಂಪ್ಲೇಂಟ್ ಬಂದಾಗ ನಾನು ಚೆನ್ನಾಗಿ ಬೈದೆ ಏನಕ್ಕಪ್ಪ ಆ ಮಕ್ಳಿಗೆ ಹೊಡೆದಿದ್ದು ನೀನು ಹೊಡಿದೆ ಈಗಂತೂ ಕಣ್ಣು ಬಿಡೋಂಗಿಲ್ಲ ಮಕ್ಕಳಿಗೆ ಹೊಡಿ ಅದೆಲ್ಲ ಔಟ್ ಆಫ್ ಇದು ಅದು ನಮ್ಮ ಕಾಲದಲ್ಲಿ ಇತ್ತು ದಂಡಮ್ ದಶಗುಣಮ್ ಅಂತ ನೀನು ಮಾಡಂಗಿಲ್ಲಪ್ಪ ಅಂದರೆ ಮೇಡಮ್ ಕಪ್ಪುಗೆರೆ ಹುಡುಗನೇ ನೋಡ್ಕೊಂಡು ಹೊಡೆದೆ ಮೇಡಮ್ ನಾನು ಬರಬಾರ್ದು ಅಂತ ಇವು ಕೊನೆಗೆ ಒಳ್ಳೆ ಕತೆ ಅಂದ್ಬಿಟ್ಟು ಯಾರಿಗೂ ಹೊಡಿಬೇಡಿ ಈಗ ಕಾನೂನು ಅದಕ್ಕೆ ಅಲೋ ಮಾಡಲ್ಲ ಅಂದ್ಬಿಟ್ಟು ಏನಕ್ಕೆ ಹೇಳ್ತೀನಿ ಅಂದರೆ ಮಕ್ಕಳನ್ನು ನೀವು ಆ ರೀತಿ ನಾನು ಹೊಡೆದಾಗ ಕೆಲವು ಬಂಡ ಮಕ್ಕಳು ಇರ್ತಾರೆ ಆದರೆ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಬಂಡ್ರೆ ಆಗಲಿ ಒಳ್ಳೆಯವರೇ ಆಗಲಿ ಕೆಟ್ಟವರೇ ಆಗಲಿ ಯಾರೇ ಆಗಲಿ ಕೆಟ್ಟವ್ರು ಯಾರೂ ಇಲ್ಲ ಮಕ್ಕಳು ಎಲ್ಲ ಒಳ್ಳೆಯವರೇ ದೇವ್ರ ಸಮಾನ ನೀವು ಹೊಡಿತಿದ ತಕ್ಷಣ ಅಥವಾ ಒಂದು ಜೋರು ಆವಾಜಲ್ಲಿ ಬೈರಿ ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟು ಅವರು ನೀವು ಹೊಡಿಯೋದಾಗಲಿ ಅಥವಾ ಹಿಂಗ ಹಿಂಗೆ ಅನ್ನೋದಾಗಲಿ ಅಥವಾ ನಿಮ್ಮನ್ನು ನೋಡೋದಾಗಲಿ ಮಾಡಲ್ಲ ಅವರು ಸುತ್ತ ಮುತ್ತ ಹಿಂಗೆ ನೋಡ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ನನ್ನನ್ನು ನೋಡ್ಬಿಟ್ರೆ ಫ್ರೆಂಡ್ಸ್ ಮುಂದೆ ಅವಮಾನ ಆಗ್ಬಿಟ್ಟು ಮಿಸ್ ಬಾರಿಸ್ಬಿಟ್ರು ನನಗೆ ಆತ್ಮಗೌರವ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಇಮೇಜ್ ಇರುತ್ತೆ ಇದು ಟೀಚರ್ಸ್ ಕೈಯಲ್ಲೇ ಆಗಬೇಕು ಅಂತ ಇಲ್ಲ ಪೇರೆಂಟ್ಸ್ ಆಲ್ಸೋ ಮಿಸ್ ಬಿಹೇವ್ ವಿತ್ ದ ಚಿಲ್ಡ್ರನ್ ಸೋ ಬ್ಯಾಡ್ಲಿ ಐ ಹ್ಯಾವ್ ಸೀನ್ ಐ ಹ್ಯಾವ್ ಸೀನ್

ಮಧ್ಯವಯಸ್ಕರಾಗಲಿ ಸೀನಿಯರ್ ಸಿಟಿಜನ್ಸ್ ಆಗಲಿ ಎನಿಬಡಿ ಈವನ್ ತುಂಬ ಏಜು ಬೆಡ್ರಿಡನ್ನು ಅಂತಹ ಅಜ್ಜಿ ತಾತಂದ್ರೂ ನೋಡಿದ್ದೀನಿ ಅವ್ರಿಗೆ ಎದೊಳಕಾಗಲ್ಲ ಬಾಡೀಲಿ ಕಂಟ್ರೋಲ್ ಇರಲ್ಲ ಸೊಸೆ ಅಂದ್ರೆ ಕೈಲಿ ಬಿದ್ದುಬಿಟ್ಟಿರ್ತಾರೆ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ ನೋಡಿರೋ ವಿಷಯ ಹೇಳ್ತಿರೋದು ವಿಧಿ ಇಲ್ಲ ಈಗೇನು ಆಶ್ರಮಕ್ಕೆ ಪರಿಸರ ಮಾಡಿಬಿಡ್ತಾರೆ ಹೋಗಿ ಅಂತ ಅದು ಅವ್ರವ್ರ ಪಾಪ ಅದು ಗೊತ್ತಿಲ್ಲ ಬಟ್ ಸ್ವಲ್ಪ ಅನುಕೂಲಷ್ಟು ತೊಗೊಂಡೋಗಿಟ್ಬಿಟ್ಟು ಯಾವಾಗ ಬರ್ತಾರೋ ನೋಡೋಕ್ಕೆ ಹಬ್ಬ ಹುಣಿಮೆಗಳಿಗೆ ಇರಲಿ ಟಾಯ್ಲೆಟ್ ಬೆಡ್ ಪ್ಯಾನ್ ಕೊಡೋ ಸ್ಥಿತಿ ಅವ್ರು ಕಂಟ್ರೋಲ್ ಇರಲ್ಲ ಈವನ್ ಬಿಫೋರ್ ದ ಬೆಡ್ ಪ್ಯಾನ್ ಇಸ್ ಬ್ರಾಟ್ ಅವರು ಟಾಯ್ಲೆಟ್ ಹಾಸಿಗೆಯಲ್ಲೇ ಬಿಡ್ತಾರೆ ಆಗ ಸೊಸೆ ಅಂದರು ಬಯಸಾಗಿದ್ದ ಅತ್ತೆ ಅಂದ್ರನ ಆ ಬೈಯೋ ರೀತಿ ನೋಡ್ಬೇಕ್ರೆ ಮುದ್ಕಿ ಅರ್ಥ ಆಗಲ್ವಾ ನಿಮಗೆ ಹಾಸಿಗೆ ಮಾಡ್ಕೋಬಾರ್ದು ಅಂತ ಯಾರು ಹೋಗಿತ್ತಾರೆ ಯಾರು ಎತ್ತಾಗ್ತಾರೆ ನಾ ಮಾಡ್ಬೇಕಾ ಹಂಗೆ ಮಾಡ್ಬೇಕಾ ಬಯಸಾದವ್ರ್ಗೆ ಅರ್ಥ ಆಗಲ್ಲ ಬೈದ್ರೆ ಇವ್ರಿಗೆ ಪಾಪ ಯಾಕೆ ಬೈತಾರೆ ಅದಕ್ಕೇನು ಗೊತ್ತಾಗುತ್ತೆ ಅರಳೋ ಮರಳೋ ಮುದ್ಕಿಗೆ ಏನೂ ಅರ್ಥ ಆಗೋಲ್ಲ ಬುದ್ಧಿನೇ ಇಲ್ಲ ಭ್ರಮಣೆ ಆಗುತ್ತೆ ಪಾಪ ಒಂದು ಹತ್ತು ನಿಮಿಷ ಆದಮೇಲೆ ಆ ಕಡೆಗೆ ಹೋದರೆ ಅಜ್ಜಿ ಕಣ್ಣಲ್ಲೆಲ್ಲ ನೀರು ತೊಟ್ಟೊ ದೊಡ್ಡ ಅರ್ಥ ಆಗಲ್ವೇನ್ರಿ ಮುದುಕಿಗೆ ದೇಹದಲ್ಲಿ ಶಕ್ತಿ ಇಲ್ದೇ ಇರ್ಬೋದು ಅವಳಿಗೊಂದು ಆತ್ಮ ಇದೆ ಆತ್ಮ ಗೌರವಕ್ಕೆ ಕುಂದು ಬರಬಾರ್ದು ಧಕ್ಕೆ ಬರಬಾರ್ದು ಯಾರಿಗೇ ಆಗಲಿ ಸೊ ರೆಸ್ಪೆಕ್ಟ್ ಇಸ್ ದ ಮದರ್ ಆಫ್ ಆಲ್ ವರ್ಚ್ಯೂಸ್ ದಿಸ್ ನೀಡ್ ಸೀಮ್ಸ್ ಬಿ ಡೀಪ್ಲಿ ಇಂಬೆಡೆಡ್ ಇನ್ ದ ರೆಸಸ್ಸಸ್ ಆಫ್ ದ ಬ್ರೈನ್ ಇದು ನಮ್ಮ ಮೆದುಳಿನ ಆಳದಲ್ಲಿ ಗ್ರೆಸಸಸ್ ಪ್ರತಿಯೊಂದು ರೆಸಸಸ್ಸಲ್ಲಿ ಅದು ಕೂತ್ಕೊಂಡ್ಬಿಟ್ಟಿರುತ್ತೆ ರೆಸ್ಪೆಕ್ಟ್ ವಿ ಕ್ರೇವ್ ಫಾರ್ ರೆಸ್ಪೆಕ್ಟ್ ಸೊ ರೆಸ್ಪೆಕ್ಟ್ ಆ್ಯಂಡ್ ಲೀಡರ್ಶಿಪ್ ಗೋ ಟುಗೆದರ್ ಯು ಕೆನಾಟ್ ಬಿ ಎ ಗ್ರೇಟ್ ಲೀಡರ್ ವಿದೌಟ್ ಬಿಂಗ್ ರೆಸ್ಪೆಕ್ಟ್ ಈಗ ಯಾವುದೋ ಒಂದು ಪೊಸಿಷನಲ್ಲಿರೋ ಲೀಡ್ರು ನಮ್ಮ ಮೋದಿಜಿನೇ ತೊಗೊಳ್ಳೋಣ ನಮ್ಮ ಸಿ ಎಮ್ನೇ ತಗೊಳ್ಳೋಣ ಅಥವಾ ನಮ್ಮ ಕಮ್ಯುನಿಟಿ ಹೆಡ್ಸ್ನೇ ತೊಗೊಳ್ಳೋಣ ಯಾವುದೋ ಒಂದು ಉತ್ತಮವಾದ ಪೊಸಿಷನಲ್ಲಿ ಲೀಡರ್ಶಿಪ್ ಅಲ್ಲಿ ಇರ್ತಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ದ್ಯಾಟ್ ಪೊಸಿಷನ್ ನೀಡ್ಸ್ ಟು ಬಿ ರೆಸ್ಪೆಕ್ಟೆಡ್ ಆ್ಯಕ್ಚುಲಿ ಆ ಪೊಸಿಷನ್ನಲ್ಲಿರೋರು ದೇ ಶುಡ್ ಕಮಾಂಡ್ ರೆಸ್ಪೆಕ್ಟ್ ನಾಟ್ ಡಿಮಾಂಡ್ ರೆಸ್ಪೆಕ್ಟ್ ಆದ್ರೂ ಕತ್ತೆ ಕೂತ್ರೂ ಸಲ್ಯೂಟ್ ಹೊಡಿಬೇಕು ಕತ್ತೆ ಕೂತ್ರೂ ಅದ್ರ ಮಾತು ಕೇಳಬೇಕು ಯಾಕಂದರೆ ಅಧಿಕಾರ ದೇವರಿಂದ ಕೊಡಲ್ಪಟ್ಟದ್ದು ಪವರ್ ಇಸ್ ಗಿವನ್ ಬೈ ಗಾಡ್ ದೇವ್ರು ಕೊಡದೇ ಇದ್ದರೆ ಅಧಿಕಾರ ಅವ್ರಿಗೆ ಸಿಗ್ತಿರ್ಲಿಲ್ಲ ಅವ್ರು ಕೆಟ್ಟವರು ಒಳ್ಳೆಯವರು ಅವ್ರ ಲೆಕ್ಕ ಕೊಟ್ಕೋತಾರೆ ಆದರೆ ನಾವು ಬೈಬಲ್ ಹೇಳುತ್ತೆ ಸತ್ಯವಿದ ಹೇಳುತ್ತೆ ರೆಸ್ಪೆಕ್ಟ್ ಯುವರ್ ಅಥಾರಿಟೀಸ್ ನಿಮ್ಮ ಅಧಿಕಾರಿಗಳಿಗೆ ಗೌರವ ಕೊಡಿ ಅವ್ರ ಮಾತನ್ನು ಕೇಳಿ ಒಬೇ ವಿಧೇಯರಾಗಿರಿ ಅಂತ ಹೇಳುತ್ತೆ ಬೈಬಲ್ ಹೇಳಿದ್ಮೇಲೆ ನಾವು ಮಾಡಿದೆ ಇದ್ದರೆ ರೀ ಅದು ಯಾರೇ ಆಗಿರ್ಬೋದು ಮಾಡಲೇಬೇಕು ಸೊ ಡಿಸ್ರೆಸ್ಪೆಕ್ಟ್ ಆಪೊಸಿಷನ್ಗಳಿಗೆ ಇದಾಗಲ್ಲ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಲೀಡರ್ಸ್ ಕಮ್ ವಾಟ್ ಮೇ ಯಾಕಂದರೆ ಅಧಿಕಾರ ಕೊಡಲ್ಪಟ್ಟಿರೋದು ದೇವರಿಂದ ಪ್ರತಿಯೊಬ್ಬನಿಗೂ ದೇವರು ಒಂದು ಸ್ಥಾನಮಾನ ಗೌರವಗಳನ್ನು ಕೊಟ್ಟಿರ್ತಾನೆ ವಿ ನೀಡ್ ಟು ರೆಸ್ಪೆಕ್ಟ್ ದಟ್ ಅವರ ನಾನು ಆ ಪಾರ್ಟಿ ಅಲ್ಲ ಅದಕ್ಕೆ ಅವನನ್ನು ರೆಸ್ಪೆಕ್ಟ್ ಮಾಡಲ್ಲ ಏಳು ಕೂತ್ಕೊಂಡಿದ್ದಾಳೆ ನೋ ಎನಿ ಬಡಿ ಫಾರ್ ದಟ್ ಮ್ಯಾಟರ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಅ ಸೋಲ್ ಆ್ಯಂಡ್ ದಟ್ ಸೋಲ್ ರೆಸ್ಪೆಕ್ಟ್ ಆತ್ಮಗೌರವ ಎಲ್ರಿಗೂ ಇರುತ್ತೆ ಆ್ಯಂಡ್ ಪೊಸಿಷನ್ ಲೀಡರ್ಸ್ ಆಲ್ಸೋ ಕಮಾಂಡ್ ರೆಸ್ಪೆಕ್ಟ್ ಆರ್ ವಿ ಹ್ಯಾವ್ ಟು ಗಿವ್ ದಟ್ ಈಸ್ ಅವರ್ ಡ್ಯೂಟಿ ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯ ಅಧಿಕಾರಿಗಳನ್ನು ಅಥವಾ ನಾಯಕರನ್ನು ಗೌರವಿಸೋದು ಎವ್ರಿಬಡಿ ಈಸ್ ಮೇಡ್ ಇನ್ ದ ಇಮೇಜ್ ಆಫ್ ಗಾಡ್ ದೇವರ ಒಂದು ಸ್ವರೂಪದಲ್ಲಿ ಮಾಡಲ್ಪಟ್ಟಿರ್ತಾರೆ ಸೊ ಸಹಮಾನವ ಕೂಡ ನಮ್ಮಂತೆಯೇ ಪ್ರತಿಯೊಬ್ಬರು ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟ ಮೇಲೆ ನಾವು ಒಬ್ರನ್ನೊಬ್ರು ನೋಡಿ ಕತ್ತಿ ಮುಖ ತಿರುಗಿಸ್ತಾ ಗೌರವ ಕೊಡದೆ ನಡ್ಕೊಂಡ್ರೆ ದೇವ್ರಿಗೆ ಗೌರವ ಕೊಡದೆ ಇದ್ದಷ್ಟೇ ಪಾಪ ತಪ್ಪು ರೆಸ್ಪೆಕ್ಟ್ ಆ್ಯಂಡ್ ಲೀಡರ್ಶಿಪ್ ದಿ ಗೋ ಟುಗೆದರ್ ಒಟ್ಟಿಗೆ ಹೋಗುವಂಥ ವಿಷಯ ಅದು ಯು ಕೆನಾಟ್ ಬಿ ಗ್ರೇಟ್ ಲೀಡರ್ ವಿದೌಟ್ ಬೀಯಿಂಗ್ ರೆಸ್ಪೆಕ್ಟೆಡ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಇಟ್ಸ್ ಅ ಸೋಷಿಯಲ್ ಫಿನಾಮಿನಾ ನೆಕ್ಸ್ಟ್ ಡಿಸ್ರೆಸ್ಪೆಕ್ಟ್ ಇಸ್ ದ ಗ್ರೇಟೆಸ್ಟ್ ರಿಲೇಷನ್ಶಿಪ್ ಡಿಸ್ಟ್ರಾಯರ್ ಸಂಬಂಧಗಳು ಹ್ಞೂ ಇವತ್ತಿನ ಟಾಕ್ ಆಫ್ ದ ಗ್ಲೋಬ್ ಸಂಬಂಧಗಳು ಒಡೆದು ಬೀಳುವುದಕ್ಕೆ ಮುರಿದು ಬೀಳುವುದಕ್ಕೆ ಅಥವಾ ಸಂಬಂಧಗಳು ಉಳಿಯದಿರೋದಕ್ಕೆ ಕಾರಣವೇ ಗೌರವ ಇಲ್ಲದಿರೋದು ಹಿರಿಯರನ್ನು ಕಿರಿಯರು ಗೌರವಿಸದೇ ಇರೋದು ಗೌರವಿಸದೇ ಇರೋದು ಅಂದರೆ ಕೈ ಜೋಡಿಸ್ಕೊಂಡು ತಲೆ ಬಗ್ಗಿಸ್ಕೊಂಡು ಬನ್ನಿ ಒಳಗೆ ನಮಸ್ತೆ ಕಾಲು ತೊಳಿಲಿಲ್ಲ ನೋ ಯುವರ್ ಪ್ರೆಸೆನ್ಸ್ ಶುಡ್ ಬಿ ಅಪ್ರಿಷಿಯೇಟೆಡ್ ಇನ್ ದ ಹೌಸ್ ನೀವಿರೋದೇ ಒಂದು ಆಶೀರ್ವಾದ ಅನ್ನೋದು ಕಿರಿಯರ್ ತಿಳ್ಕೋಬೇಕು ಒಬ್ಬ ಹಿರಿ ತಲೆ ಮನೇಲಿದೆ ಅಂದರೆ ಅದು ದೈವಾಶೀರ್ವಾದ ಅಂತ ತಿಳ್ಕೊಬೇಕು ನಡೆಸ್ತಾರೆ ನುಡಿಸ್ತಾರೆ ಅಥವಾ ಕೇರ್ ಟೇಕರ್ಸ್ ಆಗಿರ್ತಾರೆ ನಾಳೆ ಕಷ್ಟ ಸುಖಕ್ಕೆ ಆಗ್ತಾರೆ ಜೊತೆಗೆ ನನ್ನ ಪತ್ನಿ ಆಗಲಿ ಅಥವಾ ನನ್ನ ಪತಿ ಆಗಲಿ ಅಥವಾ ನಮಗೆ ಬರುವ ಮಕ್ಕಳಿಗಾಗಲಿ ಒಂದು ಕಿರೀಟದ ಮಾದರಿ ಒಂದು ಕುಟುಂಬದಲ್ಲಿ ಇರ್ತಾರೆ ನಾವು ಅವ್ರನ್ನ ಗೌರವಿಸಬೇಕು ಹ್ಞೂ ಇಲ್ಲವೇ ಇಲ್ಲ ಈಗಿನ ಜನರೇಷನ್ಗೆ ಆ ರೆಸ್ಪೆಕ್ಟ್ ಕೊಡೋ ಅಂಶನೇ ಇಲ್ಲ ವೆದರ್ ಇಟ್ ಈಸ್ ಅ ಡಾಟರ್ ಆರ್ ಅ ಡಾಟರ್ ಇನ್ ಲಾ ವೆದರ್ ಇಟ್ ಇಸ್ ಅ ಸನ್ ಆರ್ ಅ ಸನ್ ಇನ್ ಲಾ ಎಕ್ಸೆಪ್ಷನ್ಸ್ ಆರ್ದೇ ತುಂಬ ಒಳ್ಳೆ ಮಕ್ಕಳು ಇದ್ದಾರೆ ತುಂಬ ಒಳ್ಳೆ ಹೆಣ್ಮಕ್ಳು ಇದ್ದಾರೆ ತುಂಬ ಒಳ್ಳೆ ಸೊಸೆಯಂದರು ಇದ್ದಾರೆ ತುಂಬ ಒಳ್ಳೆ ಗಂಡು ಮಕ್ಕಳು ಇದ್ದಾರೆ ತುಂಬ ಒಳ್ಳೆ ಹಳಿಯಂದರು ಇದ್ದಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಆಫ್ ದ್ಯಾಮ್ ಅಲ್ಲದಿರೋರಿಗೆ ಒಂದು ಕಿವಿ ಮಾತು ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಹಿರಿಯರನ್ನು ಗೌರವಿಸ್ರಿ ನಾಳೆ ನೀವು ಆ ಏಜಿಗೆ ಬರ್ತೀರಾ ನಿಮ್ಮ ಮಕ್ಕಳನ್ನು ನಿಮ್ಮನ್ನು ಅದೇ ರೀತಿ ಟ್ರೀಟ್ ಮಾಡ್ತಾರೆ ನಿಮ್ಮ ಮನೆಗೆ ಬರುವಂಥ ಸೊಸೆಯಂದರು ನಿಮಗೆ ಅದೇ ರೀತಿ ಟ್ರೀಟ್ ಮಾಡ್ತಾರೆ ವಾಟ್ ಯು ಸೋ ಯು ರೀಪ್ ನಮ್ಗೆ ಹಂಗೆ ಆಗುತ್ತೆ ಆ ಭಯದಿಂದ ರೆಸ್ಪೆಕ್ಟ್ ಕೊಡಬೇಕು ಹ್ಞೂ ಹ್ಞೂ ನಮ್ಮ ಕರ್ತವ್ಯ ಇಟ್ ಈಸ್ ಅವರ್ ಪ್ರೈಮ್ ಡ್ಯೂಟಿ ಟು ರೆಸ್ಪೆಕ್ಟ್ ಎಲ್ಡರ್ಸ್ ತಂದೆ ತಾಯಿಗಳಿಗೆ ಗೌರವ ಇಲ್ಲ ಈಗಿನ ಜನರೇಷನಲ್ಲಿ ಕೈ ಎತ್ತುತ್ತಾರೆ ಹೊಡಿತಾರೆ ಬಡಿತಾರೆ ಕೆಳಗಾಕೊಂಡು ತುಳಿತಾರೆ ಹಣಕ್ಕೆ ಕುಡಿತಕ್ಕೆ ಚಟಕ್ಕೆ ಎಲ್ಲ ಬಿದ್ದಿರ್ತಾರೆ ಕೆಲವರು ಈಗೋ ಪ್ರಾಬ್ಲಮ್ಸು ವೆಂಜನ್ಸು ಹೇಟ್ಫುಲ್ಲು ಪ್ರೈಡು ಜೆಲಸಿ ಇವೆಲ್ಲದರಿಂದ ಡಿಸ್ರೆಸ್ಪೆಕ್ಟ್ ತೋರಿಸ್ತಾರೆ ಸೊ ಡಿಸ್ರೆಸ್ಪೆಕ್ಟ್ ಇಸ್ ದ ಗ್ರೇಟ್ ರಿಲೇಷನ್ಶಿಪ್ ಡಿಸ್ಟ್ರಾಯರ್ ಸೊ ನಿಮ್ಮ ಸಂಬಂಧಗಳು ಸರಿಯಾಗಿರೋ ಇದಿಲ್ಲ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಮನೆ ಒಡಿತದೆ ಮನಸ್ಸುಗಳು ಮನಸ್ಸುಗಳು ಒಡೆದಿದ್ದೇ ಮನೆ ಒಡೆಯುತ್ತೆ ಗಂಡ ಹೆಂಡತಿಯರಲ್ಲಿ ಡಿಸ್ರೆಸ್ಪೆಕ್ಟ್ ಬಿಟ್ವೀನ್ ಸ್ಪೌಸಸ್ ನೀನು ನಾನು ತೂತು ಮೈ ಮೇ ನೀನೆ ತಂದೆ ನಾನು ತಂದೆ ಇವತ್ತು ನಾನು ಖರ್ಚು ಮಾಡಿದ್ದು ನೀ ತಿಂದೆ ನಾನು ಬಾಡಿಗೆ ಕೊಟ್ಟಿದ್ರಲ್ಲಿ ನೀನು ವಾಸಿಸ್ತೀಯಾ ಈ ಥರ ಕಿತ್ತಾಡಿಕೊಂಡು ಜೀವನ ನಡೆಸೋದು ದ್ಯಾಟ್ ಈಸ್ ನಾಟ್ ರೆಸ್ಪೆಕ್ಟ್ ಆತ್ಮ ಗೌರವ ಇರಬೇಕು ಇಟ್ ಈಸ್ ಲವ್ ದಟ್ ಯು ಗೋಯಿಂಗ್ ಟು ಶೇರ್ ಇನ್ ಅ ರಿಲೇಷನ್ಶಿಪ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಶೇರ್ ಇನ್ ಅ ರಿಲೇಷನ್ಶಿಪ್ ಆ್ಯಂಡ್ ಸ್ಪೆಷಲಿ ಸ್ಪೌಸ್ ಮ್ಯಾರೇಜ್ ಇಸ್ ಅ ಕವನೆಂಟ್ ಇಟ್ಸ್ ಅ ಸಕ್ರಿಮೆಂಟ್ ಅದು ಒಂದು ಬಾಂಧವ್ಯ ಅದು ಅಳತೆ ಕೋಲಲ್ಲ ನೀನೆಷ್ಟು ಕೊಟ್ಟೆ ನಾನೆಷ್ಟು ಕೊಟ್ಟೆ ನಾ ತಂದೆ ನೀ ತಿಂದೆ ನೀನೆದ್ದೆ ನಾ ಬಿದ್ದೆ ಅನ್ನೋದಕ್ಕೆ ವ್ಯವಹಾರ ಅಲ್ಲ ಮ್ಯಾರೇಜ್ ಇಸ್ ನಾಟ್ ಅ ಕಾಂಟ್ರಾಕ್ಟ್ ಬಹಳ ಶೋಚನೀಯ ಬಹಳ ಶೋಚನೀಯ ತುಂಬ ದುಃಖ ಆಗ್ತದೆ ನೆನೆಸ್ಕೊಂಡ್ರೆ ಈಗಿನ ಮಕ್ಕಳು ವೇರ್ ಆರ್ ದೇ ಹೆಡ್ಡಿಂಗ್ ಟು ವರ್ಡ್ಸ್ ಯಾವ ದಿಶೆಯಲ್ಲಿ ಹೋಗ್ತಾ ಇದ್ದಾರೆ ಯಾವ ದಿಕ್ಸೂಚಿ ಫಾಲೋ ಮಾಡ್ತಾ ಇದ್ದಾರೆ ಯಾರ ಮಾನಿಟರಿಂಗು ಯಾರ ಗೈಡೆನ್ಸ್ ಫಾಲೋ ಮಾಡ್ತಾ ಇದ್ದಾರೆ ತಿದ್ದವ್ರಿಲ್ವಾ ಬುದ್ಧಿ ಹೇಳೋರಿಲ್ವಾ ತಿದ್ದು ಬುದ್ಧಿ ಹೇಳು ಇಲ್ಲ ಒದ್ದು ಬುದ್ಧಿ ಹೇಳು ಅಂತಾರೆ ಅಂಥವ್ರು ಇಲ್ಲವೇ ಇಲ್ಲವಲ್ಲ ಆಮೇಲೆ ಎಲ್ಲರಿಗೂ ಮಾನಸಿಕ ಒತ್ತಡ ಎಲ್ಲರಿಗೂ ಮಾನಸಿಕ ರೋಗ ಎಲ್ಲರಿಗೂ ಡಿಪ್ರೆಷನ್ನು ಎಲ್ಲರಿಗೂ ಸ್ಟ್ರೆಸ್ಸು ಎಲ್ಲರಿಗೂ ಅಚೀವ್ಮೆಂಟ್ ಕ್ರೇವಿಂಗ್ಸು ಎಲ್ಲರಿಗೂ ಫೇಲಿಯರ್ ಪ್ರಾಬ್ಲಮ್ಮು ಸಕ್ಸಸ್ ಆದ್ರೂ ಕಷ್ಟ ಫೇಲಿಯರ್ ಆದ್ರೂ ಕಷ್ಟ ಹಣದ ದಾಹ ಮೋಹ ಇವೆಲ್ಲದರಿಂದ ನನ್ನ ಸಹಮಾನವ ನನ್ನ ನೆರೆಯವನು ನನ್ನ ಜೊತೆಯಲ್ಲಿರುವ ನನ್ನ ಪತಿಯಾಗಲಿ ನನ್ನ ಪತ್ನಿಯಾಗಲಿ ನನ್ನ ಮಗುವಾಗಲಿ ನನ್ನ ಸಂಬಂಧವಿರುವಂಥ ನನ್ನ ಅತ್ತೆ ಮಾವಂದರಾಗಲಿ ನನ್ನ ತಂದೆ ತಾಯಿಗಳಾಗಲಿ ನನ್ನ ನೆರೆಹೊರೆಯವರಾಗಲಿ ಅಥವಾ ನನ್ನ ಮನೆಗೆ ಬಾರುವಂಥ ಆಳಾಗಲಿ ಮೈ ಮೇಡ್ ಸರ್ವೆಂಟ್ ಆಗಲಿ ಐ ಹ್ಯಾವ್ ಟು ಶೋ ರೆಸ್ಪೆಕ್ಟ್ ಎವ್ರಿಬಡಿ ಡಿಸರ್ವ್ಸ್ ಟು ಬಿ ರೆಸ್ಪೆಕ್ಟೆಡ್ ಪ್ರತಿಯೊಬ್ಬರಿಗೂ ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ ಆ್ಯಂಡ್ ಗೌರವ ಪಡ್ಕೊಳ್ಳೋದು ಅವರ ಒಂದು ಹಕ್ಕು ಕೊಡಬೇಕು ಡಿಸ್ರೆಸ್ಪೆಕ್ಟ್ ಇಸ್ ನೆವರ್ ಫರ್ಗಾಟನ್ ತಿರಸ್ಕಾರ ಮಾಡ್ತಿರಲ್ಲ ಗೌರವ ಕೊಡಲ್ವಲ್ಲ ಹಿಂಗೆ ನೋಡ್ಬಿಟ್ಟು ಆ ಈಗೋ ಪ್ರಾಬ್ಲಮ್ಗಳು ಹಿಂಗೆ ಮಾಡಿಬಿಟ್ಟು ಮುಖ ತಿರ್ಗಿಸ್ಕೊಂಡು ಹಿಂಗೆಲ್ಲ ಹೋದಾಗ ಅದನ್ನು ಮರಿಯಲ್ಲ ಜನರು ಸಿಕ್ಕಾಪಟ್ಟೆ ಆಣ್ಕಾರಿ ಯಾರೋ ಹೇಳ್ತಿದ್ರು ಯಾರದು ಬಗ್ಗೆ ಏನು ಆ ಹುಡುಗಿ ಕಣ್ಣು ಕಣ್ಣು ಕೊಟ್ಟು ನೋಡೋಲ್ಲ ಹೆಂಗೆ ಮುಖ ತಿರ್ಗಿಸ್ಕೊಂಡು ಹೋಗ್ತಾಳೆ ಚರ್ಚಲ್ಲಿ ನಮಗೆಲ್ಲ ಗೌರವನೇ ಕೊಡಲ್ಲ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋತಾರೆ ಹಿಂಗೆ ಯು ಥಿಂಕ್ ಪೀಪಲ್ ಆರ್ ಫೂಲ್ಸ್ ಎಲ್ಲ ಸಂಸ್ಕಾರಯುತ ಮನೆಯಿಂದ ಬಂದಿರ್ತಾರೆ ಆಮೇಲೆ ಆ ಸಾಂಪ್ರದಾಯಿಕ ಸುಸಂಸ್ಕೃತ ಇದರಿಂದ ಬಂದಿರ್ತಾರೆ ದೇ ವಿಲ್ ಬಿ ಅಬ್ಸರ್ವಿಂಗ್ ವೆನ್ ದೇ ಅಬ್ಸರ್ವ್ ವೆನ್ ದೇ ಫೈಂಡ್ ಯು ಡೆಫಿನೆಟ್ಲಿ ದೆ ವಿಲ್ ಕಮೆಂಟ್ ಸೊ ಯಾರೋ ಕಾಮೆಂಟ್ ಮಾಡ್ತಾರೆ ಯಾರೋ ಹೊಗಳ್ತಾರೆ ಯಾರೋ ಕಾಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಲ್ಲ ನಾವು ನಾಟಕ ಮಾಡ್ಕೊಂಡು ನಮಸ್ಕಾರ ಮಾಡೋದು ಚೆನ್ನಾಗಿದ್ದೀರಾ ಅನ್ನೋದು ಅದಕ್ಕೆ ಕಪಟವಾದ ಭಕ್ತಿ ರೆಸ್ಪೆಕ್ಟ್ಗಳು ಇರುತ್ತೆ ಬಟ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಯುವರ್ ಹಾರ್ಟ್ ಹೃದಯದಿಂದ ಬರಬೇಕು ನೀವು ಕೊಡುವ ಗೌರವ ಆ ಇನ್ನೊಂದು ಆತ್ಮನ ಸ್ಪರ್ಶಿಸ್ಬೇಕು ಆತ್ಮಗೌರವ ಅವ್ರದ್ದು ಉತ್ತೇಜನ ಆಗಬೇಕು ಯು ಫೀಲ್ ಸೋ ನೈಸ್ ವೆನ್ ಸಂಬಡಿ ರೆಸ್ಪೆಕ್ಟ್ಸ್ ಯು ಎಷ್ಟು ಒಳ್ಳೆಯವರಲ್ವಾ ಎಷ್ಟು ಗೌರವದಿಂದ ಮಾತಾಡ್ತಾರಲ್ವಾ ಅಂಥ ಪರ್ಸನಾಲಿಟೀಸ್ ಅಟ್ರ್ಯಾಕ್ಟ್ ಆಗ್ತಾರೆ ನಮಗೆ ಅಂಥ ಪರ್ಸನಾಲಿಟೀಸ್ ಒಂಥರ ಹೃದಯಕ್ಕೆ ಯು ವಿಲ್ ರಿಮೆಂಬರ್ ದೆಮ್ ಫಾರ್ ಲೈಫ್ ಆ್ಯಂಡ್ ಈ ವಿಕೆಟ್ ಪರ್ಸನಾಲಿಟೀಸು ಈ ಡಿಸ್ರೆಸ್ಪೆಕ್ಟ್ ಇರೋ ಜನ ಒಂದೇ ಡಿಸ್ರೆಸ್ಪೆಕ್ಟ್ ಯು When they don't care attitude it, that also you won't forget. You will remember them also for life. That chi Anta jana anta. Disrespect is never forgotten and not easily forgiven also. The easiest way to destroy a relationship is to show disrespect. ಒಂದು ಸಂಬಂಧ ನೋಡಿಬೇಕು ಅಂದರೆ ನೀವು ಕೊಡಲಿ ತೊಗೋಬೇಕಾಗಿಲ್ಲ ಕೆಟ್ಟದ್ದು ಮಾಡಬೇಕಾಗಿ ಏನೋ ಕೊಡ್ದು ಬಡಿದು ಸಂಬಂಧ ಪಡ್ಕೊಳ್ಬೇಕಾಗಿಲ್ಲ ಡಿಸ್ರೆಸ್ಪೆಕ್ಟ್ ತೋರಿಸಿದ್ರೆ ಸಾಕು ಅದೇ ಆಟೋಮೆಟಿಕ್ಕಾಗಿ ಹೊಡೆದು ಹೋಗುತ್ತೆ ಸೊ ಡಿಸ್ರೆಸ್ಪೆಕ್ಟ್ ಇಸ್ ಅ ರಿಲೇಷನ್ಶಿಪ್ ಡಿಸ್ಟ್ರಾಯರ್ ಟೈಮ್ ಓನ್ಲಿ ಹ್ಯಾಸ್ ಟು ಹೀಲ್ ಸಮಯ ಎಲ್ಲವನ್ನು ಗುಣಪಡಿಸ್ತದೆ ಮಾಗಿಸ್ತದೆ ಅಂತ ಹೇಳ್ತಾರೆ ನಾನು ಇಟ್ಸ್ ಸೀಪ್ಸ್ ಇನ್ ಟು ದ ಸಬ್ಕಾನ್ಷಿಯಸ್ ಸಮಯ ಆದರೆ ಗಾಯ ಒಣಗುತ್ತೆ ಅಷ್ಟೇ ವಿನ ಈ ಅಂತರಾತ್ಮದಲ್ಲಿ ಇಳಿದು ಹೊಟ್ಟೋಗಿರುತ್ತೆ ಆತ್ಮಗೌರವ ಅಂತ ನಾನು ಹೇಳಿದೆ ಆತ್ಮಗೌರವಕ್ಕೆ ಧಕ್ಕೆ ಆದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಲೆವೆಲ್ಗೋಗಿ ಕೂತ್ಕೊಂಡು ಅಡಿಗೆ ಕೂತ್ಕೊಂಡು ಇಟ್ ವಿಲ್ ರಿಮೇನ್ ಆ್ಯಸ್ ಸ್ಕಾರ್ಸ್ ಆಂತರಿಕ ಗಾಯಗಳಾಗಿ ಉಳಿದು ಬಿಡ್ತದೆ ಯಾವ ಮಟ್ಟಕ್ಕೆ ಆ ಸ್ಕಾರ್ಸ್ ಉಳೀತದೆ ಅಂದರೆ ಅದು ಜ್ಞಾಪಕ ಬಂದಾಗೆಲ್ಲ ಇರಿಟೇಷನ್ ಲೆವೆಲ್ಗೆ ಹೋಗಿ ಮುಂದೆ ನಮ್ಮ ಭವಿಷ್ಯದ ಜೀವನ ಅಥವಾ ನಾವು ಕಾಲಿಡುವಂಥ ಮನೆಗಳು ನಾವು ಇತರ ಮನೆಗೆ ಹೋದಾಗ ಅಲ್ಲಿರುವಂಥ ವ್ಯಕ್ತಿಗಳ ಮೇಲೆ ಆ ಆಂತರಿಕ ಗಾಯಗಳು ಒಂದೇ ಬೇರೆಯವರು ತೋರಿಸಿದ ಡಿಸ್ರೆಸ್ಪೆಕ್ಟಿಂದ ಆಗಿರೋ ಗಾಯಗಳೇ ಆಗಿರ್ಬೋದು ಅಥವಾ ಸ್ಕಾರ್ಸ್ ಹಲವಾರು ರೀತಿಯಲ್ಲಿ ಸ್ಕಾರ್ಸ್ ಆಗ್ತದೆ ಒಬ್ಬ ವ್ಯಕ್ತಿಯಲ್ಲಿ ಅಬ್ಯೂಸಿವ್ ಪೇರೆಂಟ್ಸ್ ಇರ್ತಾರೆ ಸ್ಟ್ರಿಕ್ಟ್ ಪೇರೆಂಟ್ಸ್ ಇರ್ತಾರೆ ಅವರ ಪೊಟೆನ್ಷಿಯಲ್ ಅರಳಕ್ಕೆ ಬಿಡದಿರೋ ಪೇರೆಂಟ್ಸ್ ಇರ್ತಾರೆ ಮಕ್ಕಳನ್ನು ಸ್ಟ್ರಿಕ್ ಟು ಸ್ಟಿಕ್ ಟು ಅಂತ ಬಡಿದು ಹೊಡೆದು ಮನೇಲಿ ಕೂರಿಸಿರ್ತಾರೆ ಸೊ ಅಂಥವ್ರಿಗೆಲ್ಲ ಸಪ್ರೆಸ್ಡ್ ಫೀಲಿಂಗ್ ಇರ್ತದೆ ಒನ್ಸ್ ತೆ ಕಮ್ ಔಟ್ ಒನ್ಸ್ ತೆ ಗ್ರೋ ಔಟ್ ಒನ್ಸ್ ಕಾಲೇಜು ಎಜುಕೇಷನ್ ಅಂತ ಹೋದಾಗ ಪರ್ವರ್ಡ್ಸ್ ಆಗ್ಬಿಡ್ತಾರೆ ಅವ್ರ ಇಂಟೆಲಿಜೆನ್ಸ್ ಲೆವೆಲ್ ತುಂಬ ಇರುತ್ತೆ ಅದನ್ನು ನರ್ಚರ್ ಮಾಡಿ ಬೆಳೆಸ್ದೆ ಜೀನಿಯಸ್ ಮಕ್ಕಳು ದಟ್ಸ್ ವೈ ವಿ ಸೇ ಟುಡೇ ಟೇಕ್ ಕೇರ್ ಆಫ್ ಯುವರ್ ಲಿಟಲ್ ಒನ್ಸ್ ಜೀನಿಯಸ್ಸು ಗೂಗಲ್ ಜನರೇಷನ್ ಮಕ್ಕಳು ತುಂಬ ಜ್ಞಾನಿಗಳು ಅವರನ್ನು ಕರ್ಬ್ ಮಾಡಿ ಅವ್ರ ಪೊಟೆನ್ಷಿಯಲ್ ಹಾಳು ಮಾಡಿ ಅವ್ರನ್ನ ದಬ್ಬಾಕಿ ಬೈದು 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 ಕೂರಿಸಿದ್ರೆ ಬೆಳೆಯಕ್ಕೆ ಬಿಡದೆ ಬಾಳಕ್ಕೆ ಬಿಡದೆ ಸಂಬಂಧಗಳ ಜೊತೆ ಬೆರೆಯ ಬಿಡದೆ ಒಂದು ಗೂಡಲ್ಲಿ ಕೂಡಾಕಿ ಇಟ್ಕೊಂಡು ಬೆಳೆಸಿದ್ರೆ ಪಿಕ್ಕಂ ವಿಕ್ಟಿಮ್ಸ್ ದೇ ಬಿಕಮ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ನಾನು ಆ ದಿನವೂ ಹೇಳಿದೆ ನಾನು ಮಾತಾಡುವಾಗ ಸಮಾಜಕ್ಕೆ ಊನವಾದ ವ್ಯಕ್ತಿಗಳಾಗ್ತಾರೆ ಅಂಥ ಮಕ್ಕಳಲ್ಲಿ ಆಂತರಿಕ ಗಾಯ ಸ್ಕಾರ್ಸ್ ಉಟ್ಕೊಂಡ್ಬಿಟ್ಟಿರುತ್ತೆ ಅವರು ಬೆಳೆದಾಗ ಅವರಿರುವ ಸರೋ ಸನ್ ಕ್ಲಾಸ್ ರೂಮ್ಸಲ್ಲಿ ನಾಳೆ ದಿನ ಅಥವಾ ಅವರು ಹೋಗೋ ಮನೆಗಳಲ್ಲಿ ಅಥವಾ ಅವ್ರು ಕಟ್ಕೊಳ್ಳೋ ಸಂಬಂಧಗಳಲ್ಲಿ ಆ ಗಾಯ ಎದ್ದು ಎದ್ದು ಅವರನ್ನು ಹಿಂಸೆ ಕೊಡ್ತಾ ಇರುತ್ತೆ ಗಾಯ ಮಾಗಿರಲ್ಲ ಅವರ ಮುಂದಿನ ಸಂಬಂಧಗಳಿಗೆ ಅದು ಎಫೆಕ್ಟ್ ಹಾಕ್ಕೊಂಡು ಹೋಗುತ್ತೆ ಸೋ ದ ಮೌಲ್ಡಿಂಗ್ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ಪೇರೆಂಟ್ಸ್ ಉತ್ತಮವಾಗಿ ನಿಮ್ಮ ಮಕ್ಕಳನ್ನು ನೀವು ನಡೆಸ್ಕೋಬೇಕಾಗ್ತದೆ ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕಾಗ್ತದೆ ಎಲ್ಲರನ್ನ ಪ್ರೀತಿಯಿಂದ ಒಂದು ಮನೆಯಲ್ಲಿ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಅನೇಕರನ್ನು ನೋಡಿದ್ದೀವಿ ನಾವು ಸೊ ನನ್ನ ಹಸ್ಬೆಂಡ್ ಬ್ರದರ್ಸ್ ವೈಫ್ ನ ಸಿಸ್ಟ್ರ್ ಆಕೆ ಅಲ್ಲ ರೂಪವತಿ ಏನಲ್ಲ ಬಟ್ ಗುಣವತಿ ಲಕ್ಷಣವಾಗಿದ್ದಾರೆ ಇಲ್ಲ ಅಂತ ಅಲ್ಲ ಗುಣವತಿ ತುಂಬಿದ ಮನೆ ನನ್ನ ಪತಿಯ ಮನೆ ತುಂಬಿದ ಮನೆ ನಿಯರ್ಲಿ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಅಳಿ ಹಳಿಯಂದರು ಅವರಿಗೆ ಅಣ್ಣನ ಮಕ್ಕಳು ಅಣ್ಣನ ಮಕ್ಳದ ಮಕ್ಕಳು ಎಲ್ಲ ಒಂದೇ ಸೂರಡಿಲಿರೋದು ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ ಮೂರು ನಾಲ್ಕು ಮಾಡಿಗಳು ಕಟ್ಕೊಂಡು ಒಂದೇ ಕಡೆ ಇರೋರು ಆ ಇಡೀ ಮನೆಗೆ ಆ ಗೃಹಿಣಿ ಹೆಂಗಸು ಶೀ ಈಸ್ ದ ಮೇನ್ ಮಾಸ್ಟರ್ ಶೆಫ್ ಆಫ್ ದ ಹೌಸ್ ಇಡೀ ಮನೆ ಗೃಹ ಕೃತ್ಯಗಳನ್ನು ಅಫ್ಕೋರ್ಸ್ ಅದರ್ ಡಾಟರ್ಸ್ ಇನ್ ಲಾ ಎಲ್ಲರೂ ಕೈ ಜೋಡಿಸ್ತಾರೆ ಒಬ್ಬರು ಬಟ್ಟೆದು ಇನ್ಚಾರ್ಜ್ ತೊಗೋತಾರೆ ಒಬ್ಬರು ಇನ್ನೊಂದು ಇನ್ಚಾರ್ಜ್ ತಗೋದೆ ಆದರೆ ಮೇನ್ ಸೂತ್ರಧಾರಿ ಮನೆಗೆ ಈ ಕೋಸಿಸ್ಟರ್ ಆಫ್ ಮೈ ಎಷ್ಟು ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಗೌರವಿಸ್ತಾಳೆ ವೆದರ್ ಇಟ್ ಈಸ್ ಮೈ ಬ್ರದರ್ಸ್ ಇನ್ ಲಾ ವೆದರ್ ಇಟ್ ಈಸ್ ಮೈ ನೀಸಸ್ ಆ್ಯಂಡ್ ನೆವ್ಯೂಸ್ ವೆದರ್ ಇಟ್ ಈಸ್ ಈವನ್ ಸ್ಮಾಲ್ ಚಿಲ್ಡ್ರನ್ ಔಟ್ಸೈಡರ್ಸ್ ಬಂದರೆ ನೆಂಟರು ಬಂದರೆ ಆ ಮಾತಾಡೋ ರೀತಿ ವ್ಯವಹರಿಸೋ ರೀತಿ ಪ್ರತಿಯೊಬ್ಬರನ್ನು ಗೌರವಿಸೋ ರೀತಿ ಹ್ಯಾಟ್ಸ್ ಆಪ್ ಟು ದಟ್ ಲೇಡಿ ಹಂಗೆ ಮಾಡಿ ಮನೆಯಲ್ಲಿ ಆ ಹೆಂಗಸಿನ ಹೆಸರಿಲ್ಲದೆ ದಿನ ಪ್ರಾರಂಭ ಆಗೋಲ್ಲ ದಿನ ಅಂತ್ಯ ಆಗೋಲ್ಲ ಎವ್ರಿಬಡಿ ದ ಎಂಟೈರ್ ಫ್ಯಾಮಿಲಿ ಈಸ್ ಸೋ ಮಚ್ ಡಿಪೆಂಡೆಂಟ್ ಆನ್ ಹರ್ ಆ್ಯಂಡ್ ದಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಶಿ ಗಿವ್ಸ್ ಫಾರ್ ದ ಇನ್ಮೇಟ್ಸ್ ಆಫ್ ದ ಹೌಸ್ ಇಸ್ ಕಮೆಂಡಬಲ್ ಅಂಥವರು ಸಿಕ್ಕಲ್ ರೇರು ಈಗಂತೂ ಕೇಳಲೇಬೇಡಿ ಪೀಪಲ್ ಕ್ಯಾನ್ ಈಸಿಲಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಜೀನಿಯನ್ ಆ್ಯಂಡ್ ಸೂಪರ್ಫಿಷಿಯಲ್ ರೆಸ್ಪೆಕ್ಟ್ ಅದು ನಿಮ್ಮ ಹೃದಯದಿಂದ ಬರಬೇಕು ಆಫ್ಕೋರ್ಸ್ ಸಂಸ್ಕಾರ ಬೆಳೆಸಿ ಬೆಳೆದು ಬಂದ ರೀತಿ ಆ ಹೆಣ್ಣು ಮಗಳು ಹೊತ್ಕೊಂಡ್ಬಂದ ಸಂಸ್ಕಾರ ಆಕೆ ಇತರರನ್ನು ಅವ್ರ ಮನೆಯಲ್ಲಿ ಅವ್ರು ಹೆಂಗೆ ವ್ಯವಹರಿಸಿರ್ತಾರೆ ಈ ಥರರ ಹತ್ರ ಆಕೆ ಅದನ್ನು ನೋಡಿ ಆ ರೋಲ್ ಮಾಡೆಲ್ಸ್ ಅದು ಪೇರೆಂಟ್ಸ್ ಹತ್ರ ಕಲ್ತಿರ್ತಾಳೆ ಅದನ್ನು ತಂದು ಇನ್ನೊಂದು ತಾನ್ ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೂ ಹೆಸರು ತರುವಂಥ ಗುಣಗಳು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ರೆಸ್ಪೆಕ್ಟ್ ಯುವರ್ ಕಲೀಗ್ಸ್ ಒಂದು ಸಂಸ್ಥೆಯಲ್ಲಿ ದುಡಿಯುವಾಗ ಕೊಲೀಗ್ಸ್ನ ಯು ಮೇ ಬಿ ದ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ ಇರಬೇಕು ಲವಿಂಗ್ ಡಿಸಿಪ್ಲಿನ್ ಲವಿಂಗ್ ಆ್ಯಂಡ್ ಡಿಸಿಪ್ಲಿನ್ ಟುಗೆದರ್ ಲವಿಂಗ್ ಫರ್ಮ್ನೆಸ್ ಇಸ್ ಡಿಸಿಪ್ಲಿನ್ ಯು ಬಿ ಲವಿಂಗ್ ಯು ಬಿ ಫರ್ಮ್ ದಟ್ ಈಸ್ ಡಿಸಿಪ್ಲಿನ್ ಹಂಗಂತ ನಾನು ಸೀಟಲ್ಲಿ ಕೂತಿದ್ದೀನಿ ಇವರೆಲ್ಲ ನನ್ನ ಕೈಗಳವರು ನಾನು ಹೇಳ್ದಂಗೆ ಕೇಳಬೇಕು ನನ್ನನ್ನು ಬಾಗಿಲಲ್ಲಿ ನಿಂತ್ಕೊಂಡು ಕಾಯಬೇಕು ಮೈ ಪೊಸಿಷನ್ ಡಿಮಾಂಡ್ಸ್ ದಿಸ್ ಕಾಯಲಿ ಅಲ್ಲಿ ನಿಂತ್ಕೊಂಡು ಕಾಯಲಿ ಗಂಟೆ ಗಟ್ಟಲೆ ಕಾಯಿಸಿ ನೋ ದಿ ಆರ್ ಹ್ಯೂಮನ್ ಬೀಯಿಂಗ್ಸ್ ದೇ ನೀಡ್ ಟು ಬಿ ರೆಸ್ಪೆಕ್ಟೆಡ್ ತಪ್ಪಿದ್ರೆ ತಿದ್ದಿ ಆದರೆ ಗೌರವದಿಂದ ಅವರ ಹತ್ರ ಮಾತಾಡಿ ನಿಮ್ಮ ದೊಡ್ಡತನ ಮೆರೀರಿ ಸೊ ಸೆಲ್ಫ್ ಇಮೇಜ್ ಪ್ರತಿಯೊಬ್ರಿಗೂ ಇರ್ತದೆ ಸೆಲ್ಫ್ ಇಮೇಜ್ ನೀಡ್ಸ್ ಬುಲ್ಸ್ಟ್ರಿಂಗ್ ಫ್ರಮ್ ವಿದಿನ್ ಆ್ಯಂಡ್ ವಿದೌಟ್ ಇಟ್ ಈಸ್ ಕನ್ಸ್ ಇಟ್ ಈಸ್ ಅ ಕನ್ಸ್ಟ್ರಕ್ಟೆಡ್ ಇಮೇಜ್ ಸೆಲ್ಫ್ ಇಮೇಜ್ ಇಟ್ ಕ್ಯಾನ್ ಈಸಿಲಿ ಬಿ ಡಿಕನ್ಸ್ಟ್ರಕ್ಟೆಡ್ ಆಲ್ಸೋ ತುಂಬ ಒಡೆದಾಕ್ಬಿಡ್ಬೋದು ಸೆಲ್ಫ್ ಇಮೇಜ್ ಅನ್ನೋದನ್ನ ಬೆಳೆಸ್ಕೊಂಡಿರ್ತಾರೆ ಆತ್ಮಗೌರವ ಬಿಲ್ಡಿಂಗ್ ಥರ ಕಟ್ಕೊಂಡಿರ್ತಾರೆ ಆದರೆ ಯಾರಾದರೂ ಡಿಸ್ರೆಸ್ಪೆಕ್ಟ್ ತೋರಿಸ್ಬಿಟ್ರೆ ಡೀಕನ್ಸ್ಟ್ರಕ್ಟು ಆಗೋಗ್ಬಿಡ್ಬೋದು ಕುಸ್ತು ಬಿದ್ದೋಗುತ್ತೆ ವಿತೌಟ್ ಅ ಸ್ಟ್ರಾಂಗ್ ಸೆಲ್ಫ್ ಇಮೇಜ್ ವಿ ಕೆನಾ ನಾಟ್ ಅಟೈನ್ ಗ್ರೇಟ್ ಹೈಟ್ಸ್ ಸೊ ಸೆಲ್ಫ್ ಇಮೇಜ್ ಯಾವಾಗಲೂ ಕಟ್ಕೊಂಡು ಸ್ಟ್ರಾಂಗ್ ಆಗಿರಬೇಕು ಆವಾಗೇ ನಾವು ಹೈಯರ್ ಲೆವೆಲ್ಸ್ಗೆ ಈಗಲ್ಸ್ ಥರ ಸೋರ್ ಆಗಿ ಅಚೀವ್ಮೆಂಟ್ ಲೆವೆಲ್ಗೆ ಹೋಗಕ್ಕೆ ಸಾಧ್ಯ ನಮ್ಮ ಸೆಲ್ಫ್ ಇಮೇಜ್ಗೆ ನೋವು ಏಟ್ಗಳು ಬೀಳ್ತಾನೆ ಇದ್ರೆ ನಮ್ಗೊಂಥರ ಕಾಂಪ್ಲೆಕ್ಸ್ ಡೆವಲಪ್ ಆಗೋಗುತ್ತೆ ವಿ ಕೆನ್ ನಾಟ್ ಸೋರ್ ಹೈಯರ್ ವಿ ಕೆನಾ ನಾಟ್ ರೀಚ್ ಹೈಯರ್

ಇಂಟರ್ ಡಿಪೆಂಡೆಂಟ್ ಇದು ಜೀವನದ ಒಂದು ಡಿಸೈನ್ ದೇವರು ಮಾಡಿರುವಂಥ ಡಿಸೈನು ಒಬ್ರಿಗೊಬ್ರು ಹೊಂದಿಕೊಂಡು ಬಾಳಿ ಅನ್ನೋದಕ್ಕೆ ಈ ರೆಸ್ಪೆಕ್ಟ್ ಅನ್ನೋ ಒಂದು ಅಂಶನ ಹೆಚ್ಚಾಗಿಟ್ಬಿಟ್ಟಿದ್ದಾನೆ ಎವ್ರಿ ಸಿಂಗಲ್ ವರ್ಡ್ ಬಾಡಿ ಲ್ಯಾಂಗ್ವೇಜು ಜೆಸ್ಟರು ಆ್ಯಕ್ಷನ್ನು ಇಟ್ಸ್ ಇವ್ಯಾಲ್ಯೂಯೇಟೆಡ್ ಫಾರ್ ಇಟ್ಸ್ ಕ್ವಾಲಿಟಿ ಆಫ್ ರೆಸ್ಪೆಕ್ಟ್ ನೀವು ಮಾತಾಡೋ ಒಂದೊಂದು ಮಾತು ನೀವು ನಡಿ ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ಕ್ರಿಯೆ ಕೃತ್ಯ ನೀವೇನು ಮಾಡ್ತೀರಾ ಅದು ಆ್ಯಕ್ಷನ್ನು ಎಲ್ಲೂ ಕ್ವಾಲಿಟಿ ಆಫ್ ರೆಸ್ಪೆಕ್ಟ್ ಮೇಲೆ ಅಳೆಯಲ್ಪಡ್ತವೆ ಸಮ್ ಸಿಚುಯೇಷನ್ಸ್ ವಿ ನಾರ್ಮಲಿ ಕನ್ಸಿಡರ್ಡ್ ಆ್ಯಸ್ ಡಿಸ್ರೆಸ್ಪೆಕ್ಟ್ಫುಲ್ ನಾಟ್ ಬೀಂಗ್ ವೆಲ್ಕಮ್ಡ್ ಇನ್ ದ ರೈಟ್ ಮ್ಯಾನರ್ ಕೆಲವು ಕಡೆ ಹೋದಾಗ ನಮ್ಮನವರು ಪಾಪ ಅವರು ಫಂಕ್ಷನ್ ತಲೆ ಕೆಡಿಸ್ಕೊಂಡಿರ್ತಾರೆ ಮದುವೆ ಮನೇಲಿ ನಾವು ಅವನ್ನ ನೋಡಿದ್ರು ಬಟ್ ಸರಿಯಾಗಿ ಮಾತಾಡಿಸ್ಲಿಲ್ಲ ಸರಿಯಾಗಿ ಕರೀಲಿಲ್ಲ ಎಲ್ಲರಿಗೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರು ನನಗೆ ಅನ್ನಲಿಲ್ಲ ಹ್ಞೂ ಸೊ ಓವರ್ಲುಕ್ ಮಾಡಿದ್ರು ಅಥವಾ ಬೀಂಗ್ ಇಗ್ನೋರ್ಡ್ ಅವರ್ ಕಮೆಂಟ್ಸ್ ಬೀಂಗ್ ಬ್ರಸ್ಡ್ ಸೈಡ್ ನಾವೇನೋ ಹೇಳಕ್ಕೆ ಹೋದ್ವಿ ಅವ್ರು ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದಿರೋರು ಹಂಗೆ ಹೊರಟೋದ್ರು ರೂಡ್ನೆಸ್ ಇಂಪೊಲೈಟ್ನೆಸ್ ಟೇಕಿಂಗ್ ಸೀರಿಯಸ್ ಮ್ಯಾಟ ಮ್ಯಾಟರ್ಸ್ ಕ್ಯಾಶ್ಯುಲಿ ಆಮೇಲೆ ನಾಟ್ ಆನ್ಸರಿಂಗ್ ಇವೆಲ್ಲ ಡಿಸ್ರೆಸ್ಪೆಕ್ಟ್ ನಾವು ಎಷ್ಟೋ ಸರಿ ಹೇಳಿದ್ದುಂಟು ಈ ಥರ ಇಲ್ಲ ಅವ್ರು ಮುಖ ಕೊಟ್ಟು ಮಾತಾಡಲಿಲ್ಲ ಅವ್ರು ಹಿಂಗೆ ಮಾಡಲಿಲ್ಲ ಅವ್ರು ನನ್ನನ್ನು ನೋಡ್ಬಿಟ್ಟು ವಾರ್ಗಣ್ಣಲ್ಲಿ ಆ ಕಡೆ ತಿರ್ಕೊಂಬಿಟ್ರು ಆಲ್ ದೀಸ್ ಆರ್ ಸೈನ್ಸ್ ಆಫ್ ಡಿಸ್ರೆಸ್ಪೆಕ್ಟ್ ಆಮೇಲೆ ಏನೋ ಹೇಳೋಕ್ಕೆ ಬಂದರೆ ಬ್ರಷ್ ಮಳೆ ಅದು ಹಂಗಲ್ಲ ಹಿಂಗೆ ಅನ್ನೋದು ಅದು ಡಿಸ್ರೆಸ್ಪೆಕ್ಟೆ ಟೇಕಿಂಗ್ ಸೀರಿಯಸ್ ಮ್ಯಾಟರ್ಸ್ ಕ್ಯಾಶುವಲಿ ಉಡಾಫೆಯಾಗಿ ತೊಗೊಂಬಿಡೋದು ಏನೋ ಒಂದು ಸೀರಿಯಸ್ ವಿಷಯಗಳು ಅದು ಡಿಸ್ರೆಸ್ಪೆಕ್ಟೆ ನಾಟ್ ಆನ್ಸರಿಂಗ್ ಕರೆದಾಗ ಓ ಅನ್ನೋ ಸಂಯಮ ಇಲ್ದಿರೋದು ಅದು ಡಿಸ್ರೆಸ್ಪೆಕ್ಟ್ ಬೀತ್ ಕಟ್ ಆಫ್ ಕಾನ್ವರ್ಸೇಷನಿಂದ ಮ್ಯಾತ್ಗೆ ಕಟ್ ಆಫ್ ಆಗಿಬಿಡೋದು ಎಲ್ಲರೂ ಒಂಥರ ಮಾತಾಡ್ತಾ ಕೂತಿ ಈ ಕಡೆ ಎಲ್ಲೋ ನೋಡ್ಕೊಂಡು ಕೂತ್ಕೊಂಬಿಡೋದು ಕಟ್ ಆಫ್ ಆಗಿಬಿಡೋದು ಆಗ್ಬಿಡೋದು ಮೆತ್ತಿಗೆದ್ದೋಟೋಗ್ಬಿಡೋದು ಡಿಸ್ರೆಸ್ಪೆಕ್ಟ್ ಟಾಕಿಂಗ್ ಬೀಂಗ್ ಜೋಕ್ಡ್ ಆಟ್ ಇನ್ ಫ್ರಂಟ್ ಆಫ್ ಅದರ್ಸ್ ಕುಚೇಷ್ಟೆ ಮಾಡೋದು ರೇಗಿಸೋದು ಡಿಸ್ರೆಸ್ಪೆಕ್ಟೆ ಟಾಕಿಂಗ್ ಬ್ಯಾಕ್ ಹಿಂದೆಯಿಂದ ಕಣ್ಸೆಣ್ಣೆ ಕೈ ಸೆಣ್ಣೆ ಕಾಲ್ ಸೆಣ್ಣೆ ನಗೋದು ರೇಗ್ಸೋದು ಡಿಸ್ರೆಸ್ಪೆಕ್ಟ್ ಗಿವಿಂಗ್ ಅಡ್ವೈಸ್ ಟು ಎಲ್ಡರ್ಸ್ ದೊಡ್ಡವ್ರಿಗೇನೆ ಪಾಠ ಕಲಿಸೋಕ್ಕೆ ಹೋಗೋದು ಡಿಸ್ರೆಸ್ಪೆಕ್ಟ್ ಹೈಜಾಕಿಂಗ್ ಆ್ಯಂಡ್ ಮೊನೋಪಲೈಸಿಂಗ್ ಎ ಕಾನ್ವರ್ಸೇಷನ್ ಮಾತು ನಡೀತಿರುವಾಗ ಒಂದು ಕಾನ್ವರ್ಸೇಷನ್ ನಡೀತಿರುವಾಗ ಹೈಜಾಕ್ ಮಾಡೋದು ಅದನ್ನು ಮಾತು ವಟವಟ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡಿ ಬೇರೆಯವ್ರಿಗೆ ಮಾತಾಡೋಕ್ಕೆ ಬಿಡದೆ ಇರೋದು ಡಿಸ್ರೆಸ್ಪೆಕ್ಟ್

ಐಶ್ವರ್ಯವಂತರಾಗಿದ್ದರೂ ಸರಿ ಅದು ರೆಸ್ಪೆಕ್ಟ್ ಇಲ್ಲದಿದ್ದರೆ ವರ್ತ್ಲೆಸ್ ರೆಸ್ಪೆಕ್ಟ್ ಯಾವಾಗಿರುತ್ತೆ ಅಂದರೆ ಯುವರ್ ಇಂಟಗ್ರಿಟಿ ಕಾಲ್ಸ್ ಫಾರ್ ರೆಸ್ಪೆಕ್ಟ್ ನಾನು ಆಗಲೇ ಹೇಳಿದೆ ರೆಸ್ಪೆಕ್ಟ್ ಕೆ ನಾಟ್ ಬಿ ಡಿಮಾಂಡೆಡ್ ಇಟ್ ಕೆನ್ ಓನ್ಲಿ ಬಿ ಕಮಾಂಡೆಡ್ ಕಮಾಂಡ್ ಮಾಡೋದು ಯಾವುದರಿಂದ ನಮ್ಮ ವ್ಯಾಲ್ಯೂಸಿಂದ ನಮ್ಮ ಇಂಟಗ್ರಿಟಿಯಿಂದ ನಮ್ಮ ಆನೆಸ್ಟಿಯಿಂದ ನಮಗಿರುವ ವರ್ಚ್ಯೂಸಿಂದ ಆ ಪವಿತ್ರಾತ್ಮನ ಗುಣಗಳು ಲಕ್ಷಣಗಳು ಆನೆಸ್ಟಿ ಬಗ್ಗೆ ನಾನು ಇನ್ನೊಂದು ದಿವಸ ಮಾತಾಡೋಕ್ಕೆ ವಿಡಿಯೋ ರೆಡಿ ಮಾಡಿದ್ದೀನಿ ಆನೆಸ್ಟಿ ಇಂಟೆಗ್ರಿಟಿ ಇವೆಲ್ಲ ಇದ್ದರೆ ಆಟೋಮೆಟಿಕ್ಕಾಗಿ ಯು ಕಮಾಂಡ್ ರೆಸ್ಪೆಕ್ಟ್ ಸೊ ರೆಸ್ಪೆಕ್ಟ್ ಕೊಡೋದು ಏನಕ್ಕೆ ಅಂದರೆ ಯು ಆರ್ ಟೆಲಿಂಗ್ ವಾಟ್ ಈಸ್ ಮೀನಿಂಗ್ ಟು ರೆಸ್ಪೆಕ್ಟ್ ಗಡಗಡ ನಡಗಬೇಕು ಅವ್ರನ್ನ ನೋಡಿದ್ರೆ ಹೀಗೆಲ್ಲ ಕೈ ಜೋಡಿಸ್ಬಿಟ್ಟು ಶಿರೋನಾಮ ತಲೆ ಹಾಗಂದ್ರೆ ರೆಸ್ಪೆಕ್ಟ್ ಅಂದರೆ ಬೈ ಬೀಯಿಂಗ್ ರೆಸ್ಪೆಕ್ಟ್ಫುಲ್ ಅಂದರೆ ಏನು ಅರ್ಥ ಅವ್ರಿಗೆ ಬಂದು ಚೆನ್ನಾಗಿದ್ದೀರಾ ಅಂತ ಕೇಳಬೇಕಾ ಅವರನ್ನು ನೋಡಿದ್ರೆ ಹೆದರ್ಕೋಬೇಕಾ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಗಿವಿಂಗ್ ರೆಸ್ಪೆಕ್ಟ್ ಬೀಯಿಂಗ್ ರೆಸ್ಪೆಕ್ಟ್ಫುಲ್ ಮೀನ್ಸ್ ಟೆಲ್ಲಿಂಗ್ ಸಮ್ ವನ್ ದಾಟ್ ಯು ಆಕ್ಸೆಪ್ಟ್ ಹಿಮ್ ಆರ್ ಹರ್ ದ ವೇ ದೇ ಆರ್ ದ ವೇ ಹೀ ಇಸ್ ಆರ್ ದ ವೇ ಇಸ್ ನೀನು ಯಾವ ರೀತಿ ಇದೆಯೋ ಹಾಗೇ ನಿನ್ನನ್ನು ಸ್ವೀಕರಿಸ್ತೀನಿ ನೀನು ಯಾವ ರೀತಿ ಇದೆಯೋ ಹಾಗೆ ನಿನ್ನನ್ನು ಸ್ವೀಕರಿಸ್ತೀನಿ ಅಲಾಂಗ್ ವಿತ್ ಯೋರ್ ಫ್ಲಾಸ್ ಅಲಾಂಗ್ ವಿತ್ ಯೋರ್ ವಾಟ್ ಎವರ್ ಆ್ಯಟಿಟ್ಯೂಡ್ ಏನೇ ಇದ್ದರೂ ನಿನಗೆ ನಾನು ನಿನ್ನನ್ನು ಸ್ವೀಕರಿಸಿದ್ದೀನಿ ದ್ಯಾಟ್ ಯು ಆ್ಯಕ್ಸೆಪ್ಟ್ ಹಿಮ್ ದ ವೇ ಹೀ ಈಸ್ ಆರ್ ಶೀ ಈಸ್ ದೇ ನೀಡ್ ನಾಟ್ ಬಿ ಪರ್ಫೆಕ್ಟ್ ಪರಿಪೂರ್ಣರಾಗಿಲ್ದೇ ಇದ್ರೂ ಪರವಾಗಿಲ್ಲ ನೀವು ಹೇಗಿದ್ದೀರಾ ಹಾಗೆ ನಾನು ಸ್ವೀಕರಿಸ್ತೀನಿ ಗೌರವಿಸ್ತೀನಿ ಅಂದರೆ ಅದೇ ರೆಸ್ಪೆಕ್ಟು ಇಲ್ಲ ಅವಳಿಗೆ ತುಂಬ ಆ್ಯಟಿಟ್ಯೂಡು ತುಂಬ ಕೊಬ್ಬು ತುಂಬ ಅಹಂಕಾರ ಅವಳಿಗೆ ಏನು ಗೌರವ ಕೊಡೋದು ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು ಕೊಡೋರಿಗೆ ಕೊಡೋಲ್ಲ ಈ ಕೊಡದೇ ಇರೋರಿಗೆ ಅರ್ಹರಿಲ್ದವ್ರಿಗೆ ಕೊಡೋದಕ್ಕೆ ಸಂಕಟ ಆಗ್ತದೆ ಎಷ್ಟೋ ಸರಿಯಾದರೂ ಕೊಡಬೇಕು ರೆಸ್ಪೆಕ್ಟ್ ಪುಟ್ಸ್ ಪೀಪಲ್ ಆ್ಯಟ್ ಈಸ್ ವೆನ್ ಯು ರೆಸ್ಪೆಕ್ಟ್ ಪೀಪಲ್ ಅವರಿಗೆ ಆ ಕಂಫರ್ಟ್ ಝೋನಿಗೆ ಬರ್ತಾರೆ ನಿಮ್ಮ ಜೊತೆ ಕಂಫರ್ಟ್ ಲೆವೆಲಲ್ಲಿ ಇರ್ತಾರೆ ಪಾಪ ಕೆಲವ್ರಿಗೆ ಅವರದೇ ಆದಂಥ ಮಾನಸಿಕ ದೌರ್ಬಲ್ಯಗಳಿಂದ ಬಿತ್ತ ಇತರರ ರೆಸ್ಪೆಕ್ಟ್ ತೋರಿಸಿದ್ರು ಅವ್ರಿಗೆ ಅದು ರೆಸ್ಪೆಕ್ಟ್ ಅಂತಲೂ ಅರ್ಥ ಆಗೋಲ್ಲ ಪ್ರೀತಿ ಅಂತಲೂ ಅರ್ಥ ಆಗೋಲ್ಲ ಅಥವಾ ಅರ್ಥ ಆಗಿ ಗಿಲ್ಟ್ ಕಾನ್ಷಿಯಸ್ ಚುಚ್ಚಕ್ಕೆ ಶುರು ಆಗೋಗಿರುತ್ತೆ ಅವ್ರಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇರುತ್ತೆ ಅಯ್ಯೋ ನಾನು ರೆಸ್ಪೆಕ್ಟ್ ಕೊಟ್ಟಿರಲಿಲ್ಲ ಇವ್ರಿಗೆ ಆದರೆ ಇವ್ರು ಇದ್ದಾರೆ ನಂಗೆ ರೆಸ್ಪೆಕ್ಟ್ಸ್ ರೆಸ್ಪೆಕ್ಟು ಅಂತ ಅಂತರಾತ್ಮ ಮನಸ್ಸಾಕ್ಷಿ ಚುಚ್ಚಿ ಕೆಲವರು ಮನಸ್ಸಾಕ್ಷಿ ಚುಚ್ಚಿದ್ರೆ ಪರಿವರ್ತನೆ ಹೊಂತಾರೆ ಇನ್ನು ಕೆಲವರು ಮನಸ್ಸಾಕ್ಷಿ ಚುಚ್ಚಿದ್ರೆ ಇತರರನ್ನ ಚುಚ್ತಾರೆ ಯಾಕಂದ್ರೆ ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇರಲ್ಲ ಅವ್ರ ಗಿಲ್ಟು ಆ ಗಿಲ್ಟನ್ನ ಬೇರೆಯವ್ರ ಮೇಲೆ ಪಾಸ್ ಮಾಡಿ ವಾತಾವರಣನೇ ಹಾಳು ಮಾಡ್ತಾರೆ ಇದು ಇನ್ನೊಂಥರ ಡೇಂಜರಸ್ ಸೊ ರೆಸ್ಪೆಕ್ಟ್ ಶುಡ್ ಪುಟ್ ಪೀಪಲ್ ಅಟ್ ಈಸ್ ಒಂದು ಕಂಫರ್ಟ್ ಝೋನಲ್ಲಿ ಆಗಬೇಕು ವಿ ನೀಡ್ ಟು ರೆಸ್ಪೆಕ್ಟ್ ಆ ಸೆಲ್ಫ್ಸ್ ಟು ಸೆಲ್ಫ್ ರೆಸ್ಪೆಕ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಾವು ಅದನ್ನು ನಾಳೆ ಮುಂದುವರೆದ ಭಾಗವನ್ನು ನಾಳೆ ಧ್ಯಾನ ಮಾಡಿ ಧ್ಯಾನ ಮಾಡೋಣ ಈ ರೆಸ್ಪೆಕ್ಟ್ ಅನ್ನೋದು ಮನುಷ್ಯನಿಗೆ ಎಷ್ಟು ಬೇಕು ಒಂದು ಅವಿಭಾಜ್ಯ ಅಂಗ ಅದು ಸೊ ಇಷ್ಟೊತ್ತು ಇತರರು ಇತರರನ್ನು ರೆಸ್ಪೆಕ್ಟ್ ಮಾಡೋ ವಿಷಯವಿ ನಾಳೆಯ ದಿನ ಸೆಲ್ಫ್ ರೆಸ್ಪೆಕ್ಟ್ ನಮ್ಮನ್ನು ನಾವು ಹೇಗೆ ರೆಸ್ಪೆಕ್ಟ್ ಮಾಡ್ಕೋಬೇಕು ಇನ್ನು ಯಾವ ಯಾವ ಅಂಶಗಳು ಬರುತ್ತೆ ರೆಸ್ಪೆಕ್ಟಲ್ಲಿ ನಾಳೆ ದಿನ ನೋಡೋಣ ದೇವರಿ ವಾಕ್ಯನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಗೌರವಿಸಿ ಮೇಲು ಕೀಳು ಸಿರಿವಂತರು ಬಡವರು ಅಥವಾ ಉನ್ನತರು ಕಡಿಮೆಯಾದವರು ಯಾವುದನ್ನು ನೋಡದೆ ಜಾತಿ ಮತ ಭೇದ ಭಾವ ಏನು ನೋಡದೆ ಸರ್ವರನ್ನು ಪ್ರೀತಿಸಿ ನಿನ್ನ ಏಕೈಕ ಪುತ್ರನನ್ನು ಇಹಲೋಕಕ್ಕೆ ಕಳುಹಿಸಿಕೊಟ್ಟ ದೇವರೇ ನಮ್ಮೆಲ್ಲರ ಪಾಪರಕ್ಷಣೆಗಾಗಿ ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಎಂಬ ಆ ಒಂದು ಪ್ರೀತಿಯಿಂದ ನೀನು ಎಲ್ಲರನ್ನು ಗೌರವಿಸಿ ಆ ರಕ್ಷಣೆಯ ಮಾರ್ಗವನ್ನು ತೋರಿಸಿಕೊಟ್ಟೆ ಹಾಗೆ ನಾವು ಕೂಡ ಒಬ್ಬರನ್ನೊಬ್ಬರು ಗೌರವಿಸಿ ಒಬ್ಬರವನ್ನೊಬ್ಬರು ಪ್ರೀತಿಸುತ್ತಾ ಒಬ್ಬರ ಬಗ್ಗೆ ಒಬ್ಬರು ಗೌರವದಿಂದ ನಡೆದುಕೊಳ್ಳುತ್ತಾ ರೆಸ್ಪೆಕ್ಟ್ ಕೊಡುತ್ತಾ ಡಿಸ್ರೆಸ್ಪೆಕ್ಟ್ ಇಸ್ ಗ್ರೇಟ್ ರಿಲೇಷನ್ಶಿಪ್ ಡಿಸ್ಟ್ರಾಯರ್ ಆ್ಯಂಡ್ ಲೀಡರ್ಸ್ ದೆ ಕಮಾಂಡ್ ರೆಸ್ಪೆಕ್ಟ್ ದೆ ಹ್ಯಾವ್ ಟು ಕಮಾಂಡ್ ರೆಸ್ಪೆಕ್ಟ್ ಬೈ ದ ಇಂಟಿಗ್ರಿಟಿ ವ್ಯಾಲ್ಯೂಸ್ ಆ್ಯಂಡ್ ಆನೆಸ್ಟಿ ಅಂತ ಎಲ್ಲ ಈ ದಿನ ಧ್ಯಾನಿಸಿದ್ದೇವೆ ಕೇಳಿದ್ದೇವೆ ಹೌದು ಕೆಟ್ಟ ರೀತಿಯಲ್ಲಿ ಅಧಿಕಾರವನ್ನು ಬಳಸ್ಕೊಂಡು ರೆಸ್ಪೆಕ್ಟ್ನ ಕಮಾ ಡಿಮಾಂಡ್ ಮಾಡೋದು ಬೇರೆ ಆದರೆ ತಮ್ಮ ಮೌಲ್ಯಾಧಾರಿತ ಜೀವನ ತಮ್ಮ ಒಳ್ಳೆಯ ಗುಣಗಳು ತಮ್ಮ ಇಂಟಗ್ರಿಟಿ ಮೊರಾಲಿಟಿ ವ್ಯಾಲ್ಯೂಸ್ನಲ್ಲಿ ಆ ಸೀಟನ್ನು ಅಲಂಕರಿಸಿ ರೆಸ್ಪೆಕ್ಟ್ನ ಕಮಾಂಡ್ ಮಾಡೋದು ಇನ್ನೊಂದು ವಿಷಯ ನಾವು ಈ ಎರಡನೆಯ ವಿಷಯದಲ್ಲಿ ಮುಂದುವರಿಯುವ ಹಾಗೆ ನಾವು ಕೂಡ ಇತರರನ್ನು ಗೌರವಿಸುತ್ತಾ ಇತರರು ನಮ್ಮನ್ನು ಗೌರವಿಸುವ ಹಾಗೆ ನಾವು ನಡೆದುಕೊಳ್ಳುತ್ತಾ ಮುಂದುವರಿಯುವಂತೆ ಇಹಲೋಕ ಪ್ರಯಾಣದಲ್ಲಿ ಪವಿತ್ರಾತ್ಮನ ಸಹಾಯ ನೀಡೆಂದು ಯೇಸುವಿನ ಸುಮಧುರ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇ ಹ್ಯಾವ್ ಅ ಗ್ರೇಟ್ ಡೇ ರೆಸ್ಪೆಕ್ಟ್ ಪಾನ್ ಎನ್ ಅದ್ರ ಜಸ್ಟ್ ಲೈಕ್ ಹೌ ಗಾಡ್ ಲವ್ಸಸ್ ಆ್ಯಂಡ್ ಲೆಟ್ ಅಸ್ ರೆಸ್ಪೆಕ್ಟ್